ಆದರಾರ್ಥಕ್ಕೆ ಬರಮಾಡಿ. ಹಲೋ 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 ಸ ಪರಿಸನಿದಪ ಮಗರೇ ರಿಪ ಮಗರೆ ರೀಮ ಪನಿ ಸ ಪರಿಸನಿದಪ ಮಗರೇ ರಿಪ ಮಗರೆ ರೀಮ ಪನಿ ರೀ ಮಗರಿ ಸರಿ ಸನಿದ ಪದ ಪ ಮಗರಿ ಸರಿ ಸ ರೀಮ ಪನಿ ರೀ ಮಗರಿ ಸರಿ ಸ ಸನಿದ ಪದ ಪ ಮಗರಿ ಸರಿ ಸ ರೀಮ ಪನಿ ನಟ ರಾಜನ ನಾಟ್ಯದ ವೈಖರಿಯು ನಟ ರಾಜನ ನಾಟ್ಯದ ವೈಖರಿಯು ನಟ ರಾಜನ ನಾಟ್ಯದ ರಸಮಯ ನವ ಪಾವ ಸುರಗಣನೋಹರ ರಸಮಯ ನವ ಪಾವ ಸುರಗಣ ಮನೋಹರ ರಸಮಯ ನವ ಭಾವ ಸುರಗಣ ಮನೋಹರ ರಸಮಯ ನವ ಭಾವ ಸುರಗಣ ಮನೋಹರ ನಟನ ವಿಲಾಸ ಗಣ ವಿಭವ ನಟನ ವಿಲಾಸ ಮಧುಕೇಶ್ವರ ಸುಮಧರ ಓಂಕಾರ ನಟ ರಾಜನ ನಾಟ್ಯದ ವೈಖರಿಯು ನಟ ರಾಜನ ನಾಟ್ಯದ ಸಾಪ ಮ ಪನಿದ ಪ ಮಗರಿ ಸರಿಮ ಪನಿದ ಪ ಮಗರಿ 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 ಸನಿದ ಪದ ಪಾನಿ ಸರಿ ಮಗರಿ ಸರಿಮ ಪಾನಿ ಸರಿ ಮಗರಿ ಸರಿ ಸನಿದ ಪದ ಪ ಮಗರಿ ಸರಿಮ ಎಡೆಗಳ ಮೇಲೆ ಪಣಿಗಳು ಆಡಿ ಮುಡಿಯಳು ಗಂಗೆಯು ಓಲಾಡಿ ಸಾಪ ಮ ಪನಿದ ಪ ಮಗರಿ ಸರಿಮ ಪನಿದ ಪ ಮಗರಿ 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 ಸನಿದ ಪದ ಪ ಪನಿ ಸರಿ ಮಗರಿ ಸರಿಮ ಪನಿ ಸರಿ ಮಗರಿ ಸರಿ ಸನ್ನಿದ ಪದ ಪ ಮಗರಿ ಸರಿ ಮ ಎಡೆಗಳ ಮೇಲೆ ಪಣಿಗಳು ಆಡಿ ಮುಡಿಗಳು ಗಂಗೆಯು ಓಲಾಡಿ ಠಮರುಗವರ ನಾದ ಮಧುಕೇಶ್ವರ ಸುಮಧರ ಓಂಕಾರ ನಟ ರಾಜನ ನಾಟ್ಯದ ವೈಖರಿಯು ನಟ ರಾಜನ ನಾಟ್ಯದ ಸನಿದ ಪದ ಪ ಮಗರಿ ಸರಿ ಸ ರೇಮ ಪ ರೇ ಮಗರಿ ಸರಿ ಸ ಸನಿದ ಪದ ಪ ಮಗರಿ ಸರಿ ಸ ಪಾತಪ ಮಗರಿ ಸರಿ ಸರಿ ಮಪ ಸಾರಿ ಸ ಮಪನಿದ ಮಪನಿ ಸರಿ ರೀಮಾಗ ಸನಿದ ಪ ಮಗರಿ ಸರಿ ಮಪ ಸನಿದ ಪ ಮಗ ಸರಿ ಮಪ ಸರಿ ಮರಿ ಮಪ ಮಪನಿ ಸರಿ ರಿಮಗ ಸನಿದ ಪ ಮಗರಿ ಸರಿ ಮಪ ಸನಿದ ಪದ ಪ ಮಗರಿ ಸರಿ ಸ ರೀಮ ಪನಿ ಮಗರಿ ಸರಿ ಸನಿದ ಪದ ಪ ಮಗರಿ ಸರಿ ಸ ರೀಮ ಪನಿ ಪದ ಪ ಮಗರಿ ಸರಿ ಸರಿ ಮಪ ಸಾರಿ ಸ ಮ ಪನಿ ದ ಮ ಪನಿ ಸರಿ ರೀಮ ಗ ಸ ಸನಿದ ಪ ಮಗರಿ ಸ
sari ma pa sani da pa ma ga sari ma pa sari ma ri ma pa ma pa ni sari ri ma ga sa sani da pa ma ga ni sari sari ma pa natarajana natyata Rahastha Mahaprabhu Vibhishana Agraja ಕುಂಭಕರ್ಣ ಅಗ್ರಜ ಮತ್ತು ಮಂತ್ರಿ ಮಹೋದರರೇ, ನಾನಾರು ನವಬ್ರಹ್ಮನಲ್ಲೊಬ್ಬನಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು, ಕೈಕಸಾದೇವಿಯ ಗರ್ಭ ಸಂಜಾತನು, ವಿಶ್ವ ವಸುವಿನ ಸುಪುತ್ರನು, ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು, ಸಾಮರ್ಥ್ಯಬಲದೋಳ್ ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಹಳಕಾವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಹವನಾವನಿರುವನು ಪ್ರಹಸ್ತ ಹವನಾವನಿರುವನು ಮಹಾಪ್ರಭು ಕಂಠೀರವರ ಕಂಠೀರವ ಮಹಾಪ್ರಭು ರಹಸ್ಯ ಅನಂದನಿಗೆ ಜಯ ಜಯ ಅನಂದನಿಗೆ ಜಯ ಜಯ ಅನಂದನಿಗೆ ಜಯ ಜಯ ಮಹಾಪ್ರಭು ರಹಸ್ಯ ಪರಶಿವನಿ ಪರಮ ಪಡೆದ ಲಂಕಾಧೀಶ್ವರ ಪರಶಿವನಿ ಒಡವ ಪಡೆದ ಲಂಕಾಧೀಶ್ವರ ಹೊರಿತ ಬಲದಿ ಹಿರಿತ ಸುತಲಿ ಹೊರಿತ ಬಲದಿ ಧನಂದನಿಗೆ ಜಯ ಜಯ ಧನಂದನಿಗೆ ಜಯ ಜಯ ಧನಂದನಿಗೆ ಜಯ ಜಯ ನಿಜ ಪ್ರಭು ನಿಜ ನಿಮಗೆ ಸರಿಸಾಟಿ ಆಗಲಿಲ್ಲ ಬಲ್ಲ ಧೀರರು ಧೀರರು ಈ ತ್ರಿಭುವನದಲ್ಲಿ ಯಾರೂ ಇಲ್ಲ ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಹಣಹಡಿಸಿ ನಡಗುವರು ರಾಜಮಾದ ಕೈಕಸಾದೇವಿಯ ಗರ್ಭ ಸಂಜಾತರಾಗಿ ಜನಿಸಿ ಆ ಹರಿಯ ಉದರವನ್ನು ಹರಿದು ಹಾಜರಾಗಬೇಕೆಂಬ ಕುತೂಹಲದಿಂದ ಪಾತಾರವನ್ನು ಹೊಟ್ಟು ಬಲಿಚಕ್ರವರ್ತಿ ಅರಮನೆಯನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ಅಲ್ಲವೇ ನೀವು ಅಗ್ರಜ ಸಾಕು ಸಾಕು ನಮ್ಮಗ್ರಜನನ್ನು ಹೊಗಳಿ ಹೊಗಳಿ ವನ್ನಶೂಲಕ್ಕೇರಿಸಲು ಪ್ರಯತ್ನಿಸಬೇಡ ನಿಮ್ಮಂಥವರ ಹೊಗಳಿಕೆಯಿಂದ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳನ್ನೇ ಹೊಂದಿರುವನೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಅತುಳ ವೀರ ಪರಾಕ್ರಮಿಯು ಭುವನ ಭೀಕರನು ರಕ್ಕಸರಲ್ಲಿ ರಕ್ಕಸನು ದಿವಿಜರಲ್ಲಿ ನವವ್ಯಾಕರಣ ಪಂಡಿತನು ಆದ ನಮಗ್ರಜನ ಸಾಧನೆಯನ್ನು ನೀನು ಈ ಆಡಿಸುತ್ತಿರುವೆಯ ಸಾಕು ಸುಮ್ಮನೆ ಕುಳಿತುಕೋ ಅಗ್ರಜ ಶಿವನ ವರ ಪ್ರಸಾದವನ್ನು ಪಡೆದ ನೀನು
ಮೋರ್ಥಂಡನನ್ನು ಮೀರಿಸುವಂತಹ ತೇಜಸ್ಸು, ಕುಬೇರನಿಗಿಂತ ಮಿಗಿಲಾದ ಸಂಪತ್ತು, ದೇವೇಂದ್ರನೇ ಧಿಕ್ಕರಿಸಿ ವೈಭವತಿ ಕೂಡಿ ದಂಡ ದಂಡರನ್ನೇ ನಾಚಿಸಿ ಆರವಗ್ರದಾದಿ ದೇವತೆಗಳನ್ನ ಸೆರೆ ಹಿಡಿದ ಉದ್ದಂಡ ದೋರ್ದಂಡ ಮಹಾಪರಾಕ್ರಮಶಾಲಿ ರಾವಣೇಶ್ವರನೆಂದರೆ ಈ ಭೂಮಂಡಲವೇ ಗಡಗಡ ಗಡಗಡ ನಡೆಯುತ್ತಿರುವ ಭಲೇ ಭಲೇ ಕುಂಭಕರ್ಣ. ವಿಭೀಷಣ ಏನು ಬಲ್ಲ ನನ್ನ ವಿಚಾರವನ್ನೆಲ್ಲ? ನಾನು ಜಗಮಲ್ಲ, ಜಗತ್ತನ್ನೇ ನಿರ್ಮಿಸುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಕ್ಕಿಗಳೇ ಬಿರಿದು ಗಗನವೇ ಅರಿದು ಪೃಥ್ವಿಯೇ ತಳ್ಳನಗೊಳ್ಳುವಂತೆ ಮಾಡಬಲ್ಲ ಈ ದಶಕಂಠನು ಮೃಡನ ಭಕ್ತನು. 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಚತಗಿರಿಯ ಮೇಲತ್ತಿ ನಲಿದವನು ನಾನು. ಮುಖಣ್ಣ ಶಿವನೆ ಮುಖರಿಸಿ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿಟ್ಟು ಭೂ ಜಗವನೆ ಕಳ್ಳನಗೊಳ್ಳುವಂತೆ ಮಾಡಿದ ಈ ದಶಕಂಠ ರಾವಣಿ 16 ಸಾಡಿ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಎಂಬ ಎರಡಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು. ಅಕ್ಕವರ್ದಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಆ ಪರಶುವನನ್ನು ಮೃತ್ಯುಂಜಯನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನೋಡಿದರೆ ಮಹಾಪ್ರಭು, ಮಾತುಗಳು ಹೇಗಾದವನಿಗೂ ಧೀರತ್ವವನ್ನು ತರುವುದು. ಅಧಾವ ಜನ್ಮದ ಪುಣ್ಯವೋ, ಅಧಾವ ದೈವದ ಫಲವೋ ನಿಮ್ಮ ಮುಖ್ಯಮಂತ್ರಿ ಆಗಲು ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ, ಕಟುಪಟ ವೀರ ಸಿಂಹರೆಂದೆನಿಸಿ ರಾವಣ ಕುಂಭಕರ್ಣರೆಂಬ ಸಹೋದರು ಸಿಡಿದೆದ್ದು ನಿಂತರೆ ಧರೆಯುಳಿಯುವುದೇ, ಶತ್ರುಗಳು ಎದುರಾಗುವರೇ, ಅಜಹರ್ ಇಂದ್ರಾದಿಗಳೇ ಗಡಗಡ ನಡಗುತ್ತಿರುವಾಗ ಅಮಿತ ಪರಾಕ್ರಮಶಾಲಿಯಾದ ನಮಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ನಾಯಕರೇ ವಾಸವಾಗಿದ್ದ ಕೈಲಾಸವನ್ನು ತನ್ನ ಎರಡು ತೋಳುಗಳಿಂದ ಹೆದ್ದಿ ಚೆಂಡಾಡಿ 14 ಲೋಕಗಳಿಗೆ ಎಚ್ಚರಿನುಂಟು ಮಾಡಿದ ಈ ಅಸುರ ವೀರ ನಾರಿಯ ಗರ್ಭ ಸಂಖ್ಯಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ, ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರದು. ಕುಂಭಕರ್ಣ ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನೇ ಭಜಿಸುತ್ತ ಮೃತ್ಯು ದೇವತೆಯನ್ನು ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯ ಸೋದರಿಯಲ್ಲದೆ ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಈ ಲೋಕವೇ ಎಚ್ಚರ ಪಡಬೇಕು. ಎಚ್ಚರವಿರಲಿ ಈ
ಕುಂಭಕರ್ಣ, ನಿನ್ನ ಮಾತುಗಳು ನೂರಕ್ಕೆ ನೂರು ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಶರತಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ನನ್ನ ಅಜಾತ ಶತ್ರುವಾದ ಹರಿಗೂ ಸಾಧ್ಯವಿಲ್ಲ. ಅಗ್ರಜ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯ ಅಲ್ಲ. ಪಂಡಿತನೇ ಆಗಲಿ ಪಾಮರರೇ ಆಗಲಿ ಪತಿತನಾಗಿ ನಡೆದುಕೊಂಡು ಮನವರಿಕೆ ಮಾಡಿಕೊಂಡು ಯಾರು ದೈವವನ್ನು ನೆನೆಯುತ್ತಾ ಅವನನ್ನು ದೈವವು ರಕ್ಷಿಸಬಲ್ಲದು. ಜಯಲಕ್ಷ್ಮಿಯು ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ 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 ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡುತ್ತಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಅಣ್ಣ, ಯಾರದು? ಪ್ರಭು, ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು. ಪ್ರಭು, ಏನು? ನನ್ನ ತಂಗಿಯಾದ ಶೂರ್ಪನಕ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಪ್ರಭು. ಆಕೆಯನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಅಣ್ಣ, ತಂಗಿ ಶೂರ್ಪನಕ. ಏನಿದು, ಯಾರಿಂದ ನಿನಗೆ ಈ ತರ ಸ್ಥಿತಿ ಉಂಟಾಯಿತು? ಅಲ್ಲ, ದಂಡಕಾರಣ್ಯದಲ್ಲಿ ಮೂರು ಜನ ನರಮಾನವರಣ್ಣ. ದಂಡಕಾರಣ್ಯದಲ್ಲಿ ಮೂರು ಜನ ನರಮಾನವರು. ಮೂರು ಜನ ನರಮಾನವರು? ಮೂರಣ್ಣ. ಅವನು ಒಬ್ಬ ಆಮ ಅಣ್ಣ. ಆಮ? ಆಮ ಆಮ. ಏನು ಸರಿಯಾಗಿ ಹೇಳು ತಂಗಿ. ಆಮ ಅಣ್ಣ. ಆಮ 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 ರಾಮ. ಅಣ್ಣ, ಆಮನ ತಂಬ ಅಕ್ಷ್ಮಣ ಅಣ್ಣ. ಅಕ್ಷ್ಮಣ? ಏನು ಸರಿಯಾಗಿ ಹೇಳಮ್ಮ. ಅವಾಗೆಲ್ಲ ಹೇಳಿ ಹೇಳೋ ಅಂತ ಹೇಳ್ತೀನಿ ಪ್ರಭು. ತಿಳ್ಕೊಂಡ್ ಬಂದಿದ್ದೀವಿ ನಾವು, ಹೇಳ್ತೀವಿ ಪ್ರಭು. ಆಕೆ ಹೇಳ್ತಿರೋದು ದಂಡಕಾರಣ್ಯದಲ್ಲಿ ಮೂರು ಜನ ಮಾನವರ ಪ್ರವೇಶವಾಗಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ರಾಮ ಲಕ್ಷ್ಮಣ ಸೀತೆ ಅಂತ ಮೂರು ಜನ ಪ್ರಭು. ರಾಮ ಲಕ್ಷ್ಮಣ ಸೀತೆ? ಮುಂದೇನಾಯಿತು? ಸೀತೆ ಬಹಳ ರೂಪವತಿ ಪ್ರಭು, ನಿಮಗೆ ಜೋಡಿ ಅಂತ ಕರ್ಕಂಬರಕ್ ಹೋಗಿದ್ದಾರೆ ಪ್ರಭು. ಆ ರಾಮನ್ ತಮ್ಮ ಲಕ್ಷ್ಮಣ ಬಹಳ ಪಟಿಂಗ ಪ್ರಭು, ನಾಸಿಕನೆಲ್ಲ ಛೇದಿಸಿ ಕಳಿಸಿದ್ದಾನೆ.
ದಂಡಕಾರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಾಮರಣ ಶಾಂತಿ ಕುಂಭಕರ್ಣ, ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಶೂರ್ಪನಕ, ಅವರು ನಿನ್ನನ್ನು ಸುಮ್ಮನೆ ಗಾಸಿಗೊಳಿಸಿದರೆ ನಾನು ನಂಬಲು ಸಾಧ್ಯವಿಲ್ಲ. ನೀನು ಏನೋ ಸ್ವಇಚ್ಛೆಯಾಗಿ ವರ್ತಿಸಿರುವೆ, ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮಗೆ ಅನ್ಯಾಯವೇ ಸಿಗುತ್ತಿರುವ ಆ ನರ ಮಾನವರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು? ಅಣ್ಣ, ಆ ಮಕ್ಕಳು ಒದಗಿಸುವುದು ಬೇಡ ಅಣ್ಣ. ಏನಾಯ ಮಾಡಿ ಆ ಮಕ್ಕಳು ವಂಚಿಸಿ ಆ ಸಿಹಿಯನ್ನ ಕರೆತಂದು ನಿನ್ನ ಇಷ್ಟ ಮಾಡ್ಕೊಳ್ಳೋಣ. ಅಲೇ ಅಲೇ ತಂಗಿ, ನಾಸಿಕ ಹೋದರು ಬುದ್ಧಿ ಮಾತ್ರ ಇನ್ನೂ ಚುರುಕಾಗಿಯೇ ಇದೆ. ನೀನು ಈಗಲೇ ಹಂತಪುರಕ್ಕೆ ಹೋಗಿ ಔಷಧೋಪಾಚಾರಗಳನ್ನು ಮಾಡಿಸಿಕೋ. ಮಕರಾಕ್ಷ ಮಕರಾಕ್ಷ, ನೀವೀಗಲೇ ಹೋಗಿ ಮಾವನಾದ ಮಾರೀಶನನ್ನು ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ವಾ ಮಾವ, ನನ್ನ ತಂಗಿ ಶೂರ್ಪನಕ ದಂಡಕಾರಣ್ಯಕ್ಕೆ ನೆಲೆಸಿದ್ದಳಂತೆ. ಅಲ್ಲಿ ರಾಮ ಲಕ್ಷ್ಮಣ ಸೀತೆಯು ಸೇರಿ ನನ್ನ ತಂಗಿಯ ಕಿವಿಮೂಗುಗಳನ್ನು ಕುಯ್ದು ಅಪಮಾನ ಮಾಡಿ ಕಳುಹಿಸಿದ್ದಾರೆ. ಭವಿಷ್ಯಜ್ಞನು ನೀನು. ನನ್ನ ತಂಗಿಯು ಹೇಳಿದಂತೆ ಅವರೇನು ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು. ಅಗತ್ಯವಾಗಿ ರಾವಣೇಶ್ವರ ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿರುವರು. ಅಸತ್ಯವನ್ನು ನೋಡುತ್ತಿರುವ ಮಾವ, ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತಿರುವುದೇ ಸತ್ಯ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ಪರದಿಂದ ಉತ್ತರ ಕೊಡುವುದನ್ನು ಎಲ್ಲಿ ಕಲಿತೆ? ವಿಭೀಷಣ, ಅಗ್ರಜ, ಕೂಡಲೇ ಇತರ ಕಂಗಳಲ್ಲಿರುವ ತಾಳೆಗರೆಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಅಗ್ರಜ, ಗುರುನಿಂದನೆಯು ನನ್ನಿಂದ ಸಾಧ್ಯವಿಲ್ಲ. ಈ ಲಂಕಾನಗರದಲ್ಲಿ ಭವಿಷ್ಯವನ್ನು ಹೇಳುತ್ತಿರುವನೆಂದರೆ ಮಾರೀಚನೊಬ್ಬನೇ. ಗುರುನಿಂದನೆಯು ನನ್ನಿಂದ ಸಾಧ್ಯವಿಲ್ಲ. ಅಗ್ರಜ ನಿಲ್ಲು ಮಾವ, ನೀನು ಪ್ರಜೆ, ನಾನು ಪ್ರಭು, ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳು ರಾಮಣೇಶ್ವರ. ಹಾ ಮಾವ, ಜಾನಕಿ ಬಹಳ ಸೌಂದರ್ಯವತಿ, ಆಕೆಯನ್ನು ಒತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯ ಬೇಕು. ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಹೀನ ಕೃತ್ಯವನ್ನು ಮಾಡಿ ನೊಂದಿ ಬದುಕಲಾರೆ. ಕ್ಷಮಿಸು ರಾಮಣೇಶ್ವರ. ಮಾವ, ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಈತನ ಕೈಯಿಂದ ಸಾಯುವ ಬದಲು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮಡಿಯುವುದೇ ಲೇಸು. ರಾಮಣೇಶ್ವರ, ನೀನು ಹೇಳಿದ ಹಾಗೆ ನಾನು ಹೇಮ ಸಾರಂಗಿ ವೇಷ ಧರಿಸಿ ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡು, ನಾನಿನ್ನು ಬರುವೆನು. ಇನ್ನು ನಮ್ಮ ಕಾರ್ಯ ಸಾಧನೆಯಾದಂತೆ ಸರಿ ನಡೆಯಲಿ ಹೋಗೋಣ. ಹಾಗೂ ಅದರ ಸೈನ್ಯವನ್ನು ಸಿದ್ಧಪಡಿಸಲೇ ಪ್ರಭು. ಹೇಳ ಹೇಳ, ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿಯೇ ವಿಚಾರವನ್ನೆಲ್ಲ ತಿಳಿಸಿ ನಿನ್ನನ್ನು ಮಾರ್ಗ ಮಧ್ಯದಿಂದಲೇ ಹಿಂದಿರುಗಿಸುವೆನು. ನಡೆಯಲಿ ಹೋಗೋಣ. ಅಕರಾಕ್ಷ, ನೀನಿನ್ನು ನಡೆ. ಸೀತಾ,
ಏನು ರೂಪ, ಏನು ಲಾವಣ್ಯ? ಈಕೆಯನ್ನು ಸೇರದಿರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಶೃಂಗಾರ ಸಂಭ್ರಮವ ಮನ ಕಾನಂದ ಸಂಪದವ ಶೃಂಗಾರ ಸಂಭ್ರಮವ ಮನ ಕಾನಂದ ಸಂಪದವ ಬಳಿ ಬಾರೆ ಸವಿ ನೀಡೆ ಸುಮ ನೀಡುವ ಬಳಿ ಬಾರೆ ಸವಿ ನೀಡೆ ಸುಮ ನೀಡುವ ಶೃಂಗಾರ ಸಂಭ್ರಮವ ಸೀತಾ ಮೋಹನ ರಾಣಿ ಸುಹಾಸಿನಿ ರಮಣಿ ಸುಮಧುರವಾಣಿ ಪಲ್ಲವ ಪಾಣಿ ಸೀತಾ ಮೋಹನ ರಾಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ಮೋಹನ ರಾಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ದೊರೆತೆ ನೀನೀಗ ಕವಿತೆ ಬಾಬೇಗ ಸೀತಾ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ಮೋಹಕ ಮಧುಮಯ ಸುಮರಾಣಿ ಸೀತಾ ಮೋಹಕ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನ ಕಾನಂದ ಸಂಪದವ ಬಳಿ ಬಾರೆ ಸವಿ ನೀಡೆ ಸುಮ ನೀಯುವ ಸೀತಾ ಬಳಿ ಬಾರೆ ಸವಿ ನೀಡೆ ಸುಮ ನೀಡುವ ಶೃಂಗಾರ ಸಂಭ್ರಮವ 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 ಜಾನಕಿ, ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಅಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ, ಬಾ ನನ್ನ ಪಟ್ಟದರಸಿಯಾಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯು ನಿನಗೆ ದಾಸಿಯಾಗುವಳು. ಹೆಚ್ಚೇನು ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನೂ ಸಹ ನಿನಗೆ ದಾಸನಾಗುವೆನು. ರಾಮಚಂದ್ರ, ರಾಮಚಂದ್ರ ಪ್ರಭು, ಈ
ಇದ್ರೊಳನಾದ್ರೂ ಆ ಲಾಪಕ್ಕೆ ಆಸ್ಪತ್ರೆ ಕೊಟ್ಟು ಸುಮ್ಮನೆ ಇರುವ ಈ ಪಾಪಿಯನ್ನು ಸಂಹರಿಸುವರು ಯಾರು ಇಲ್ಲವೆ? ಈ ದುಷ್ಟನನ್ನು ನಿಗ್ರಹಿಸುವರು ಯಾರು ಇಲ್ಲವೆ? ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಾ, ಬಾ ನನ್ನ ಪಟ್ಟ ಧರಿಸಿಯಾಗು. ಶುನಕನ ತೆರೆದಿಂದೆ ತಕೆ ಶುನಕನ ತೆರೆದಿಂದೆ ತಕೆ ಘನವೀರ ರಾಘವಾಂಘನಿಗೆನಿಸಿ ಘನವೀರ ರಾಘವಾಂಘನೆ ಎನಿಸಿ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದರು. ನಿನಗಿನ್ನು ಕಾಲವು ಮಿಂಚು ಹೋಗು. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗ ಶ್ರೇಯಸ್ಸನ್ನು ಪಡೆಯುವ ಕೀರ್ತಿಯನ್ನು ಹೊಂದಿ ಕಡಕ್ಕಾಡಿಯಲ್ಲಿ ಕಡಕ್ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ 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 ಜಾನಕಿ. ಕಡಕ್ಕಾಡಿಯಲ್ಲಿ ಕಡಕ್ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಇಳಿದು ಬಡದಿ ನಾಂ ಕಡಿವೆನ ಈಗಲೇ ಹೊಡನೆ ಹೋಗಿ ನಾಂ ತಡಗರದಿಂದ ಜಾನಕಿ. ಇಳಿದು ಬಡಿದು ನಾಂ ಕಡಿವೆನ ಈಗಲೇ ಹೊಡನೆ ಹೋಗಿ ನಾಂ ತಡಗರದಿಂದ ಗಡಗಡ ನಡಗಿಸಿ ಬೆಡಗನು ಅಡಗಿಸುವೆ ಗಡಗಡ ನಡಗಿಸಿ ಬೆಡಗನು ಅಡಗಿಸುವೆ. ಕಡಕ್ಕಾಡಿಯಲ್ಲಿ ಕಡಕ್ಕಾಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ 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 ಜಾನಕಿ. ಹಾ, ಏಡಿ ರಾಮನಿಗೆ ಈ ವಿಷಯ ತಿಳಿದರು ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಹಾ, ಏಡಿಯಾದ ರಾಮನನ್ನು ಮರೆತು ಬಿಡು. ನಿನಗಾಗಿ ನಿನಗಾಗಿ ಅಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಸ್ವಯಂವರ ಸಭೆಯಲ್ಲಿ ಶಿವಧನಸನ ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನನ್ನಷ್ಟೇ ಅಲ್ಲ, ನನ್ನ ನೆರಳನ್ನು ಸಹ ಸೋಕಲು ನೀನು ಅಶಕ್ತನು. ನಾನು ಅಸಮರ್ಥನೆ, ನೋಡಲಾರೆ ಸಹಿಸಲಾರೆ, ಸಿದ್ಧರಾಗು. ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನ. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕ ಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ನಿನ್ನ ಏಡಿ ರಾಮನಿಗೆ ಹೆದರತಕ್ಕವರಲ್ಲ. ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ ಈ ಅಶೋಕವನದಲ್ಲಿ. ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಾನಾಗಿಯೇ ಬಲತ್ಕರಿಸಬೇಕಾದೀತು. ಎಚ್ಚರಿಕೆ, ನನ್ನನ್ನು ರಕ್ಷಿಸುವರು ಇಲ್ಲವೇ? ಇಂತಹ ದುರ್ವಾಕ್ಯಗಳನ್ನಾಡುತ್ತಿರುವ ನಿನ್ನ ನಾಲಿಗೆ ಸೇರಿಕೊಳ್ಳಲಾರದು. ನನ್ನ ಸ್ವಾಮಿ, ನನ್ನ ಸ್ವಾಮಿಯ ಶರಾಗಾದಕ್ಕೆ ಎದುಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ
ಕಾಡಿಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆ. ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನೀನು ನಾಲಿಗೆ ಸೀದಿ ಹೋಗಲಾರದೆ, ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ನಿನ್ನ ದಶಸಿರಸುಗಳು ಸಿಡದೆ ಬೀಳಬಾರದೆ. ತಾಯಿ ವಸುಂಧರೆ, ನಿನ್ನ ಗರ್ಭ ಒಡೆದು ಭಾಗವಾಗಿ ಈ ಭಾಗಿನ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾರಿಯ. ಹೇಳು ಹೇಳು. ಸೇವಿಸೆ ಬಂದಿರ್ಪೇನೆ ರಾಜೀವಲೋಚನೆ ಎನ್ ರಾಘವ ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ, ಕೊಡುಬ ಸೀತಾ ಸ್ವಗಸಿನ ಮಣಿ ಸ್ವಗಸಿನ ಕಣಿ ಸೀತಾ ಸ್ವಗಸಿನ ಮಣಿ ಸ್ವಗಸಿನ ಕಣಿ ಮುಗವತ್ತೋರೆ ಮೋದದಿ ನೀರೇ ಸೀತಾ ಮುಗವತ್ತೋರೆ ಮೋದದಿ ನೀರೇ ಬಗೆಯೋಳಿಂದು ಬಹುವಿಧದೊಳು ಸೀತಾ ಬಗೆಯೋಳಿಂದು ಬಹುವಿಧದೊಳು ಬಗೆಯೋಳಿಂದು ಬಹುವಿಧದೊಳು ಬಗೆಯೋಳಿಂದು ಬಹುವಿಧದೊಳು ಬಗೆಯೋಳಿಂದು ಬಹುವಿಧದೊಳು ಯುಗಲೋಚನೆ ಮಿಗೆ ಯೋಚನೆ ಯಗಲಂತರಿ ಸುಗುಣಾಕರಿ ಮೃಗಲೋಚನೆ ಮಿಗೆ ಯೋಚನೆ ಯಗಲಂತರಿ ಸುಗುಣಾಕರಿ ನಗು ನಗು ತಿಲ್ಲಿಗೆ ಬಾರೆ 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 ಸ್ವಗ ಪಂದುವೆ ಮೃಗದರ ಮುಖೆ ಸ್ವಗ ಪಂದುವೆ ಮೃಗದರ ಮುಖೆ ಮುದ್ದಾಡುವೆ ಬಾ ಮೋಹನೇ
ಮುದ್ದಾಂಬುಜಯನೆ ಮುದ್ದಾಡುವೆ ಬಾ ಮೋಹನೆ ಮುದ್ದಾಂಬುಜಯನೆ ಮದ್ದಾನೆಯ ನಳ ಬೆಡಗಿನಿ 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 ಬದ್ದಾದರಳಾಗಿ ಬಾರೇಲೆ ಬದ್ದಾದರಳಾಗಿ ಬಾರೇಲೆ ಮುದ್ದಾಂಬುಜ ದಳನಯನೆ ಮುದ್ದಾಡುವೆ ಬಾ ಮೋಹನೆ ಮುದ್ದಾಂಬುಜ ದಳನಯನೆ 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 ಜಾನಕಿ, ಇನ್ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ, ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಾನಾಗಿಯೇ ಬಲತ್ಕರಿಸಬೇಕಾದೀತು. ಎಚ್ಚರಿಕೆ! ಜಾನಕಿ, ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ನಿನ್ನ ದಶಸಸಿಗಳು ಸಿಡಿದು ಬೀಳಬಾರದು. ತಾಯಿ ವಸುಂಧರಿ, ನಿನ್ನ ಗರ್ಭ ಒಡೆದು ಭಾಗವಾಗಿ ಆ ಭಾಗಿನ ಸೀತೆ ನಿನ್ನ ಗರ್ಭದಲ್ಲಿ ಧರಿಸಲಾರಿದ. ಏಳು ತಾಯಿ, ಏಳು. ನನ್ನನ್ನಷ್ಟೇ ಅಲ್ಲ, ನನ್ನ ನೆರಳನ್ನು ಸಹ ನೀನು ಸೋತು ಅಶಕ್ತ. ನಾನು ಸಮರ್ಥನೆ, ನೋಡಲಾರೆ ಸಹಿಸಲಾರೆ, ಸಿದ್ಧರಾಗು. ಮುಂಡೋದರಿ, ನೀನೇತಕ್ಕೆ ಇಲ್ಲಿಗೆ ಬಂದೆ? ಎಂತಹ ಹಠವಾದಿಯೇ ನೀನು! ಸ್ವಯಂವರ ಸಭೆಯಲ್ಲಿ ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆಬಾಗಿದನು. ನನ್ನ ತಂಗಿ ಅಪಮಾನಿತಳಾಗಿ ಕಿವಿಮೂಗುಗಳನ್ನು ಕಳೆದುಕೊಂಡು ಅಳುತ್ತ ಎದುರಿಗೆ ನಿಂತಾಗ ಮತ್ತೊಂದು ಸಾರಿ ತಲೆಬಾಗಿದನು. ಸೀತೆಯನ್ನು ಅಪಹರಿಸೆಂದು ಇವೆರಡು ಅಪಮಾನದ ಪ್ರತಿಶೋಧವಾಯಿತೆಂದು ಸಂತುಷ್ಟನಾದನು. ಆದರೆ ಇಂದು ನಿನ್ನ ವರ್ತನೆಯಿಂದ ನನ್ನ ಆಸೆ ಎಲ್ಲವೂ ಭಗ್ನವಾಗಿ ಹೋದವು. ಅವು ನಾಶವಾಗುವುದು ನನ್ನ ದೇಹಾಂತದೊಡನೆ, ನೀನು ನನ್ನ ಅಂತಃಪುರಕ್ಕೆ. ಜಾನಕಿ, ಒಂದು ಮಾಸದ ಅವಧಿಯನ್ನು ನಿನಗೆ ಕೊಟ್ಟಿದ್ದೇನೆ, ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಾನೇ ನಿನ್ನನ್ನು ಬಲತ್ಕರಿಸಬೇಕಾದೀತು.